कैमरा यस साउंड एक्शन। नमस्ते वीक्षक, इवत्तु नम्म जोते नम्म मरकट सिनिमाद निर्माक और हेसरु गणेश रामपुर अंत। सो ई सिनिमा निर्देशकनागि केलवु ननगे इरुवंत डौट्गळन्नु इवत्तु अवर जोते क्लारिफाई माड्कोबेकु अंत इद्दीनि। सर नमस्ते। नमस्ते सर, ನಾನು ಯಾವತ್ತೂ ಕೇಳಲಿಲ್ಲ ನಿಮಗೆ ಸರ್, ನಾನು ಫಸ್ಟ್ ಟೈಮ್ ನೀವು ಬಂದು ಮರಕಟ್ಟ ಕತೆ ಹೇಳಿದಾಗ ನಿಮ್ಗೆ ಏನನ್ನಿಸ್ತು ಸರ್? ಅದೊಂಥರ ಸ್ಟೋರಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ವಿಜಯ್ ಅವ್ರನ್ನ ನೋಡಿದ್ದೆ ಅವತ್ತೇ. ಯಾವುದೋ ಒಂದು ಚಿತ್ರಕ್ಕೆ ಡಬ್ಬಿಂಗ್ಗೆ ಇವ್ರ ಡಬ್ಬಿಂಗ್ ಸ್ಟುಡಿಯೋಗೆ ಹೋಗಿದ್ದೆ. ಆವಾಗ ಕವಿತಾ ಅವರು ಪರಿಚಯ ಆಯಿತು. ಹಂಗೆ ಪರಿಚಯ ಆಗಿ ಸರ್ ನಮ್ದೊಂದು ಸ್ಟೋರಿ ಇದೆ, ನಿಮ್ಮ ಹತ್ರ ಬಂದು ಮಾತಾಡಬೇಕಂತಿದ್ದೀವಿ, ನಿಮ್ಮ ಸಹಕಾರ ಬೇಕು ಅಂತ. ನಾನು ತುಂಬ ಬ್ಯುಸಿ ಶೆಡ್ಯೂಲಲ್ಲಿದ್ದೆ, ಆದರೂ ಒಂದಿನ ಟೈಮ್ ಕೊಟ್ಟೆ. ಬಂದರು ಅವ್ರ ಸ್ಟೋರಿ ಹೇಳ್ತಾ ನಾನು ಆ ಸ್ಟೋರಿಯಲ್ಲೇ ಮುಳುಗೋಗ್ಬಿಟ್ಟೆ. ಮುಳುಗೋಗಿ ಅದರಲ್ಲೇ ನಂದೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಾನೇನು ಅಂದ್ಕೊಂಡಿದ್ದೆ ಅದೇ ಕ್ಯಾರೆಕ್ಟರ್, ಸರ್ ನಿಮ್ಗೆ ಇದು ಸೂಟ್ ಆಗುತ್ತೆ ನೀವು ಮಾಡಿ, ನಿಮ್ಮ ಸಹಕಾರ ಬೇಕು, ಅದ್ರ ಜೊತೆಗೆ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಂತಂದರು. ಅದು ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಿದೆ, ನಾನು ತಿಳಿಸ್ತೀನಿ ಸರ್ ನಿಮಗೆ ಅಂತ ಹೇಳಿ ಅಷ್ಟಕ್ಕೆ ಕಳಿಸಿದೆ. ಮತ್ತು ವಿಚಾರ ಮಾಡಿದೆ ಒಂದು ನಮ್ಮ ಫ್ರೆಂಡ್ಸ್ಗೆ, ಅವ್ರಿಗೆಲ್ಲ ಕೆಲವೊಂದಿಷ್ಟು ಪಾಸಿಟಿವ್ ಬಂತು ಥಾಟ್ಸ್, ಕೆಲವೊಂದಿಷ್ಟು ನೆಗೆಟಿವ್ ಬಂತು. ಆದರೂ ಏನೋ ಗೊತ್ತಿಲ್ಲ, ಇವರು ಹೇಳಿರೋ ಸ್ಟೋರಿಗೆ ನನಗದು ತಡ್ಕೊಳಕ್ಕಾಗಲಿಲ್ಲ. ನಾನು ಅದು ಆಯಿತು ಸರ್ ಅಂತೇಳಿ ಒಂದಿನ ಫೋನ್ ಮಾಡಿದೆ, ಬನ್ನಿ ಸರ್ ಮಾತಾಡೋಣ ಅಂತೇಳಿ ಕರೆದೆ. ಬಂದರು, ಅವಾಗ ಎಲ್ಲ ಫಿಕ್ಸ್ ಆಯಿತು. ದೆನ್ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಅವಾಗಿಂದ. ಖಂಡಿತವಾಗ್ಲೂ ಅದಕ್ಕೆ ನಾವು ಋಣಿಯಾಗಿರ್ತೀವಿ. ನಾವು ಹೇಳಿದ್ದಕ್ಕೆ ನೀವು ಒಪ್ಪಿ ನಿರ್ಮಾಣ ಮಾಡಿದ್ರಿ, ಅದಕ್ಕೆ ಯಾವುದೇ ರೀತಿಯಾದ ಒಂದು ಸಂದೇಶ ಇಲ್ಲ. ಆದರೆ ನಾನು ನಿಮಗೆ ಒಂದು ಸರಿ ಈ ಕ್ಯಾರೆಕ್ಟರ್ ನಿಮ್ಗೆ ಸೂಟ್ ಆಗುತ್ತೆ ಇದು ನೀವು ಮಾಡ್ಕೊಳ್ಳ್ರಿ, ಮೇ ಬಿ ಹಿಂಗಿದ್ದಿಲ್ಲ ಸ್ವಲ್ಪ ಫ್ಯಾಟ್ ಆಗಿದ್ದರೆ ಇದಾಗುತ್ತೆ ಸರ್ ಅಂತ ಕತೆ ಅಲ್ಲಿ ಆ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಏನಂತ ಸರ್, ಇದು ನಾನು ಮಾಡ್ಬೋದಾ, ಅದು ಕ್ಯಾರೆಕ್ಟರ್ಸ್ನೂ ಹೇಳಿದ್ದೀನಿ ಈ ಥರ ನಾನು ಏನು ಸೆಕ್ಯೂರಿಟಿ ಅಂತ ಅನ್ಸ್ಕೊಂಡಿರ್ಬೋದಾ ನಿಮಗೆ? ಬಟ್ ಆಮೇಲೆ ಹೇಳಿದೆ ಸರ್ ಅದು ಎಕ್ಸ್ ಮಿಲಿಟರಿ ಅಂತ ಹೇಳಿದೆ. ಸೊ ಅವಾಗ ನಿಮ್ಗೆ ಏನು ನಾನು ಮಾಡ್ಬೋದು ಅನ್ನಿಸ್ತಾ, ಅಥವಾ ಇವರು ಕ್ಯಾರೆಕ್ಟರ್ ನನಗೋಸ್ಕರ ಪರ್ಪಸ್ಫುಲ್ ಪ್ಲಗ್ ಮಾಡ್ತಿದ್ದಾರೆ ದುಡ್ಡು ಹಾಕ್ತಿದ್ದ ಕನ್ನಿಸ್ತಾ ಹಿಂಗಿದೆ ನಿಮ್ಗೆ? ಪರ್ಪಸ್ಫುಲಿ ಅಂತಲ್ಲ, ಆ ಸ್ಟೋರಿ ಅವರು ಹೇಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರು ಸ್ಟೋರಿ ಹೇಳ್ತಾ ಒಂದೊಂದೇ ಕ್ಯಾರೆಕ್ಟರ್ ಹೇಳುವಾಗ ನಾನು ಇಮ್ಯಾಜಿನೇಷನ್ ಮಾಡ್ತಾ ಇದ್ದೆ. ಮಾಡ್ತಾ ಲಾಸ್ಟಿಗೆ ಒಂದು ಗಾರ್ಡ್ ಕ್ಯಾರೆಕ್ಟರ್ಗೆ ಸರ್ ಈಗ ಸ್ಟಾರ್ಟ್ ಮಾಡ್ತೀನಿ ಅಂದರು. ಹೌದಾ ಅಂತೇಳಿ ಗಾರ್ಡ್ ಅಂದ್ಕೊಳ್ಳೆ ನನ್ನ ಮೈಂಡಲ್ಲಿ ಏನೋ ಒಂದು ಬಂತದು, ಗಾರ್ಡ್ ಅಂದ್ರೆ ಸ್ವಲ್ಪ ನನ್ನ ಥರ ಇರ್ತಾರೆ ಅಂತ. ಅವಾಗ ತುಂಬ ದತ್ತ ಇದ್ದೆ. ಇವರು ಹೇಳ್ತಾ ನನ್ನ ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆಯಿತು. ಅವಾಗ ನನಗೆ ಇಷ್ಟ ಆಯ್ತು ಆ ಕ್ಯಾರೆಕ್ಟರ್, ಅವಾಗ ಸರ್ಗೂ ಹೇಳಿದೆ. ಈಗ ನಾನು ಕತೆ ಹೇಳಿದ್ದೆಲ್ಲ ಆಯಿತು, ನೀವು ಒಪ್ಪಿದ್ದಾಯಿತು, ಅದರಲ್ಲೊಂದು ಪಾತ್ರ ಮಾಡಿದ್ದು ನಾನು ಮೇ ಬಿ ನಿಮಗದು ಸಂತೋಷ ತಂದಿದೆ ಅಂತ ಅಂದ್ಕೊಳ್ತೀನಿ ಸರ್. ಅದಾದ ಮೇಲೆ ಈ ರಿಲೀಸ್ ಅಂತವರೆಗೂ ಸೊ ಹೇಗೆ ಅನ್ನಿಸ್ತು ನಿಮ್ಗೆ ಈ ಜರ್ನಿ ನಮ್ಮ ಜೊತೆ ಆಗಿರ್ಬೋದು? ಅಫ್ಕೋರ್ಸ್ ನನ್ನ ಜೊತೆ ಸುಮಾರು ಕಷ್ಟಗಳಲ್ಲಿ ಐ ಮೀನ್ ಸಿನಿಮಾ ಕಷ್ಟಗಳಲ್ಲಿ ಭಾಗಿಯಾಗಿದ್ದೀರ. ಸೊ ಆ ಜರ್ನಿ ನಿಮ್ಮ ಮಾತುಗಳಲ್ಲಿ ಸ್ವೀಟ್ ಅಂಡ್ ಸಾಫ್ಟ್ ಹೇಳಿದ್ರೆ ಆಡಿಯನ್ಸ್ಗೆ ಒಂದು ಸಣ್ಣದಾಗಿ ಒಂದು ಗೊತ್ತಾಗುತ್ತೆ. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಹೇಳೋದಾಯ್ತಂದರೆ ನಾನು ಇನ್ನೊಂದು ಡಿಸೈಡ್ ಮಾಡಿಬಿಟ್ಟಿದ್ದೇನೆ, ಇನ್ನೊಂದು ಎರಡು ಮೂರು ಫಿಲ್ಮು ನಮ್ಮ ವಿಜಯನ ಅವರೇ ಡೈರೆಕ್ಟ್ ಮಾಡ್ತಾರೆ ನಮ್ಮ ಫಿಲ್ಮ್ಗೆ. ಯಾಕೆಂದರೆ ಅವರು ಕಡಿಮೆ ಬಜೆಟಲ್ಲಿ ಒಳ್ಳೆ ಕ್ಯಾರೆಕ್ಟರ್ನ ಒಳ್ಳೆ ಟೀಮ್ನ ಸಿಲೆಕ್ಟ್ ಮಾಡಿ ಒಳ್ಳೆ ಫಿಲ್ಮ್ ಮಾಡ್ತಾರೆ ಅಂತ ನನಗೆ ಫುಲ್ ಕಾನ್ಫಿಡೆಂಟ್ ಬಂದಿದೆ. ಅವ್ರ ಜೊತೆಗೆ ಇನ್ನೊಂದು ಎರಡು ಮೂರು ಫಿಲ್ಮ್ ಮಾಡ್ತೇನೆ, ಯಾಕಂದರೆ ಅವರು ತುಂಬ ಹಾರ್ಡ್ ವರ್ಕರು, ಅದು ನನಗೆ ತುಂಬ ಇಷ್ಟ ಆಗಿದೆ. ಥ್ಯಾಂಕ್ ಯು ಸರ್, ನನ್ನ ನಂಬಿ ಈ ಸಿನಿಮಾ ನಿರ್ಮಾಣ ಮಾಡಿ ಮತ್ತು ಇನ್ನೊಂದು ಸಿನಿಮಾನ ಮಾಡ್ತೀನಿ ಅಂತಿದ್ದಾರೆ. ಸೊ ಅದಕ್ಕೆ ನಾವು ಋಣಿಯಾಗಿರ್ತೀವಿ, ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮ ಕನ್ನಡ ಜನತೆ ಒಳ್ಳೊಳ್ಳೆ ಸಿನಿಮಾಗಳನ್ನು ನಾವಿನ್ನೂ ಬೆಳೆಯೋರು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟು ಎಲ್ಲರನ್ನ ಎಂಟರ್ಟೈನ್ ಮಾಡ್ತೀವಿ ಅಂತ ನಿಮಗೆ ಮಾತು ಕೊಡ್ತೀನಿ ಸರ್. ಸೊ ಈ ಏನು ಪ್ರೊಡಕ್ಷನ್ ಮುಗಿದಾಗಿಂದ ಪೋಸ್ಟ್ ಪ್ರೊಡಕ್ಷನ್ವರೆಗೂ, ಇವತ್ತು ರಿಲೀಸ್ ನಮ್ಮ ಜಯದೇವ ಮೂವೀಸಿಂದ ರಿಲೀಸ್ ಮಾಡ್ತಿದ್ವಿ, ಈ ಹಂತವರೆಗೂ ನಿಮ್ಮ ಮನಸ್ಥಿತಿ ಮತ್ತು ಸಿನಿಮಾಗ ಅಭಿಪ್ರಾಯ ಮತ್ತು ನಮ್ಮ ಮೇಲೆ ಒಂದು ಏನೋ ಒಂದು ಪಾಸಿಟಿವ್ ಮೈನಸ್ಸು ಅಲ್ಲ, ನಾವೇನಾದರೂ ತಪ್ಪುಗಳು ಮಾಡಿರ್ಬೋದು ಅಥವಾ ಒಳ್ಳೆದು ಮಾಡಿರ್ಬೋದು, ಸೊ ಆ ಜರ್ನಿ ಬಗ್ಗೆ ನೀವು ಹೇಳಿದ್ರೆ ಒಂಚೂರು ನಮ್ಮ ಆಡಿಯನ್ಸ್ಗೆ ಉಪಯೋಗ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೇಳೋದಂದರೆ ನಮ್ಮ ವಿಜಯ್ ಅವರು ಡೈರೆಕ್ಟರ್ ಕಮ್ ಆ್ಯಕ್ಟರ್,
ತುಂಬಾ ಹಾರ್ಡ್ ವರ್ಕರ್ ಅವರಂತ ಹಾರ್ಡ್ ವರ್ಕರ್ ನಾನು ಯಾವಾಗಲೂ ನೋಡಿಲ್ಲ ಅಲ್ಲೇ ನನಗೆ ಇಷ್ಟ ಆಗಿಬಿಡ್ರು ಯಾಕಂದ್ರೆ ಮೊದಲು ಚಿಕ್ಕ ಚಿಕ್ಕ ಪಾತ್ರಗಳೆಲ್ಲ ಮಾಡ್ತಿದ್ದೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಈ ಫಿಲ್ಮ್ ನಂದು ಫಸ್ಟ್ ಫಿಲ್ಮ್ ಅಂದ್ರೆ ಲೀಡ್ ರೋಲ್ ಮಾಡಿರೋದು ಫಸ್ಟ್ ಡೇನೇ ಹೋದ್ರೆ ಇವರು ಯಾವ ತರ ಯಾಕಂದ್ರೆ ನನಗೂ ಫಸ್ಟ್ ಟೈಮ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೊಂದು ಕ್ವಶನ್ ಮೈಂಡ್ ಅಲ್ಲಿ ಬರ್ತಾ ಇರುತ್ತೆ ಇವ್ರ ಆಟಿಟ್ಯೂಡ್ ಹೆಂಗೆ ಇವ್ರು ಯಾವ ತರ ಏನು ಅಂತ ನಾನು ಅಬ್ಸರ್ವೇಷನ್ ಸ್ಟಾರ್ಟ್ ಮಾಡಿದೆ ಅದೇ ಫಸ್ಟ್ ಇದರಿಂದ ಇವರು ಅಬ್ಸರ್ವೇಷನ್ ಸ್ಟಾರ್ಟ್ ಮಾಡಿ ಒಂದೇ ಫುಲ್ ಆಯ್ತು ಅವಾಗ ಅನ್ಕೊಂಡೆ ಓ ಇವರು ಒಂದು ಸ್ಟೇಜ್ ಗೆ ಬಂದ್ರೆ ನಮ್ಮ ರಿಟರ್ನ್ ಟೆಸ್ಟ್ ಸ್ಟಡಿ ಮಾಡಿದರೆ ನಿಮ್ಮಂತಾಗಿ ಆಯ್ತು ಅಂದಿಲ್ಲ ಯಾವುದೇ ಹೊಸದಾಗಿ ಪ್ರೊಡ್ಯೂಸರ್ ಆಗಿ ಏನಾಯ್ತು ಅವ್ರ ಥಿಂಕಿಂಗ್ ಅದೇ ತರನೇ ಇರುತ್ತಲ್ವ ನೀವು ದುಡ್ಡು ಅಲ್ಲ ದಿನ ಸ್ಪೆಂಡ್ ಮಾಡುವಾಗಲೂ ಯು ಶುಡ್ ಥಿಂಕ್ ಬಿಫೋರ್ ಕರೆಕ್ಟ್ ಸರ್ ಇಲ್ಲ ಅದು ನಾನು ಅವತ್ತು ಅಬ್ಸರ್ವ್ ಮಾಡಿದ ಮೇಲೆ ಗೊತ್ತಾಯ್ತು ಇವರು ಹಾರ್ಡ್ ವರ್ಕರ್ ಪ್ರೊಡ್ಯೂಸರ್ಗೆ ಏನು ನ್ಯಾಯ ಒದಗಿಸ್ಬೇಕು ಅದನ್ನು ಒದಗಿಸ್ತಾರೆ ಅಂತ ನಾನು ಅವತ್ತೇ ಡಿಸೈಡ್ ಮಾಡಿಕೊಂಡೆ ಸರ್ ನೀವು ಮಾಡಿ ನಾನು ಇದ್ದೀನಿ ಅಂತ ಹೇಳಿದರೆ ಅದು ಏನೋ ಆಯಿತು ಇವತ್ತು ಒಳ್ಳೆ ಸ್ಟೇಜಿಗೆ ಬಂದಿದ್ದೀವಿ ನಮ್ಮ ಡಿಸ್ಟ್ರಿಬ್ಯೂಟರ್ ಸರ್ ಈಗ ಸಪೋರ್ಟ್ ಮಾಡಿದ್ದಾರೆ ಮರಿಸ್ವಾಮಿ ಅಂತ ತುಂಬ ಹೆಲ್ಪ್ ಮಾಡಿದ್ರು ಅವ್ರು ನಮಗೆ ಅವ್ರ ಋಣನ ಯಾವಾಗಲೂ ಮರೆಯೋಕ್ಕಾಗಲ್ಲ 26th ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರೂ ಸಹಕಾರ ಬೇಕು ಎಲ್ಲ ಆಡಿಯನ್ಸ್ಗೆ ಕೈ ಮುಗಿದು ಕೇಳ್ಕೊತೀನಿ ಹೊಸಬ್ರು ಹೊಸ ಚಿತ್ರ ಹೊಸ ಪ್ರೊಡ್ಯೂಸರು ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಆಶೀರ್ವಾದ ಇದ್ರೆ ನಾವು ಇನ್ನೂ ಹೆಚ್ಚೆಚ್ಚು ಸಿನಿಮಾ ತೆಗಿತೀವಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ